ಹಾಯ್ 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 ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇದು ಊರಿಂದ ಬಂದ ಮೇಲೆ ನಾನು ವಿಡಿಯೋ ಮಾಡಿದ್ದು ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಇವತ್ತು ಈ ಒಂದು ಲಾಗಲ್ಲಿ ನನ್ನ ಮಗನ ಬರ್ಡೇ ಹೇಗೆಲ್ಲ ಆಯಿತು ಈ ಥರ ಆಗುತ್ತೆ ಅಂದ್ಕೊಂಡೇ ಇರಲಿಲ್ಲ ನೋಡಿ ಏನಾಯಿತು ಏನು ಅನ್ನೋದನ್ನು ಪೂರ್ತಿ ವಿಡಿಯೋ ನೋಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸ್ ನಾವು ಗುರುವಾರ ಮಾರ್ನಿಂಗ್ ಊರಿಗೆ ಬಂದಿದ್ದು ಗುರುವಾರದ ರೋಟೀನ್ ಏನಿಲ್ಲ ಇದು ಶುಕ್ರವಾರ ಮಾರ್ನಿಂಗ್ ರೋಟೀನ್ ಅಂತಲೇ ಹೇಳ್ಬೋದು ಇವತ್ತು ನಾನು ನೀರು ದೋಸೆ ಮಾಡ್ತಾಯಿದ್ದೀನಿ ಊರಲ್ಲಿ ನಮ್ಮ ಅತ್ತಿಗೆ ಮಾಡಿದ್ರು ಹಾಗಾಗಿ ನನ್ನ ಮಗ ಅದು ನೀರು ದೋಸೆ ಮಾಡು ಅಂದ ರಾತ್ರಿ ಅಕ್ಕಿ ನೆನೆ ಇಟ್ಟು ಇವತ್ತು ನೀರು ದೋಸೆ ಮಾಡ್ತಾಯಿದ್ದೀನಿ ಇದು ಜೀನಿ ಡೈಲಿ ಜೀನಿ ಮಾಡಿ ಮಾಡ್ತೀನಿ ಹೋಮ್ ಮೇಡ್ ಅಂತಲೇ ಹೇಳ್ಬೋದು ಪೌಡರು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನೀರು ದೋಸೆ ನಾನು ಜಾಸ್ತಿ ಮಾಡಲ್ಲ ನಿಮಗೆ ಗೊತ್ತಿರೋ ಹಾಗೆ ಬಟ್ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗೇ ಬಂದಿದೆ ಬಟ್ ಇನ್ನೂ ತೆಳುವಾಗಿ ಮಾಡಬೇಕು ಸ್ವಲ್ಪ ತೆಳುವು ಮಾಡ್ಕೊಂಡು ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಮತ್ತೆ ದೋಸೆ ಏಳುತ್ತೋ ಇಲ್ಲವೋ ಅಂದ್ಕೊಂಡು ಸ್ವಲ್ಪ ದಪ್ಪನೇ ಹಾಕಿದೆ ನೋಡ್ಬೋದು ನೀರು ದೋಸೆ ಮತ್ತು ಕಾಯಿ ಚಟ್ನಿ ಮಾಡಿದ್ದೀನಿ ಕಾಯಿ ಚಟ್ನಿಗೆ ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಆ ಥರನ ಮಾಡಿದರೆ ನಾನು ಆಗಾಗ ಆ ರೀತಿಯೇ ಚಟ್ನಿ ಮಾಡೋದು ನೋಡ್ಬೋದು ಫ್ರೆಂಡ್ಸ್ ನೀರು ದೋಸೆ ಕಾಯಿ ಚಟ್ನಿ ರೆಡಿಯಾಗಿದೆ ಇವತ್ತು ಶುಕ್ರವಾರ ಮಾರ್ನಿಂಗ್ ಟಿಫನ್ ಆಯಿತು ಮತ್ತು ಪೂಜೆ ಕೂಡ ಆಯಿತು ಪೂಜೆ ಬೆಳಗ್ಗೆ ಮಾರ್ನಿಂಗ್ ಕೆಲಸ ಎಲ್ಲ ಆಯಿತು ಇದು ಸಂಜೆ ಫ್ರೆಂಡ್ಸ್ ಸಂಜೆ ಮಗನ ಬರ್ಡೇ ಇದೆ ಇವತ್ತು ಏಪ್ರಿಲ್ ಹನ್ನೆರಡು ಸಂಜೆ ಶುಕ್ರವಾರ ಆಗಿತ್ತು ಹಾಗೆ ದೇವಸ್ಥಾನಕ್ಕೆ ಗುಡಿಗೆ ಹೋಗೋಣ ಅಂತ ಹೊಸ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಕೇಕ್ ಕೂಡ ತರಬೇಕು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸು ಕೇಕ್ ತರಕಂತ ಹೋದರೆ ಮಳೆ ಮೋಡ ಆಗಿತ್ತು ಜೋರು ಮಳೆ ನಾನು ಫಸ್ಟ್ ಟೈಮ್ ಈ ವರ್ಷದ ಮಳೆ ನೋಡ್ತಾ ಇರೋದು ಅದು ಈ ಟೈಮಲ್ಲಿ ಹೀಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಕೇಕ್ ತರಕ್ಕೆ ಹೋಗಿ ಎಲ್ಲ ತೋರಿಸ್ಕೊಂಡು ಬಂದ್ವಿ ಮನೆಗೆ ಆವತ್ತು ಕರೆಂಟ್ ಕೂಡ ಹೋಗಿಬಿಡ್ತು ಮಳೆ ಬಂದಿರೋದ್ರಿಂದ ನೋಡ್ಬೋದು ನನ್ನ ಮಗನ ಬರ್ಡೇ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಅಂತ ನೋಡೋಣ ಬರ್ಡೇಗೆ ಅಂತ ಬಂದಿದ್ದಾರೆ ಬಟ್ ಕರೆಂಟೇ ಇಲ್ಲ ಅದೇ ಬೇಜಾರಾಯಿತು ಬಂದು ಕೇಕ್ ತೊಗೊಂಡು ಬಂದ್ವಿ ಏನು ಮಾಡಬೇಕು ಏನಂತಲೇ ಗೊತ್ತಾಗಲಿಲ್ಲ ಕರೆಂಟ್ ಹೋಗಿತ್ತಲ್ವ ಸುಮ್ಮನೆ ಕೂತ್ಕೊಂಡು ಬರುತ್ತೆ ಬರುತ್ತೆ ಅಂತ ವೇಟ್ ಮಾಡಿದ್ವಿ ಕರೆಂಟೇ ಬರಲಿಲ್ಲ ಆಮೇಲೆ ಈ ಥರ ಕ್ಯಾಂಡಲ್ ಎಲ್ಲ ಹಚ್ಚಿಬಿಟ್ಟು ಕೊನೆಗೂ ಕೇಕ್ ಕಟ್ ಮಾಡಿಸಿದ್ವಿ ಮಗನಿಂದ ಅವ್ನಿಗೆ ನಿದ್ದೆ ಬಂದುಬಿಟ್ಟಿದೆ ಆಲ್ರೆಡಿ ಒಂಬತ್ತು ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ ಕರೆಂಟೇ ಬರಲಿಲ್ಲ ಮಕ್ಕಳಿಗೆ ಕರೆಂಟು ಟಿ ವಿ ಇಲ್ಲ ಅಂದರೆ ಬೇಗ ನಿದ್ದೆ ಬಂದ್ಬಿಡುತ್ತೆ ಅವ್ನಿಗೆ ಬೇಜಾರಾಗಿಬಿಟ್ಟಿತ್ತು ಹಸ್ಬೆಂಡ್ ಕೂಡ ಅವ್ರಿಗೆ ಕೆಲಸ ಇರೋದ್ರಿಂದ ಅವರು ಬಂದಿರಲಿಲ್ಲ ನಾನು ಕೂಡ ಏನು ಡೆಕೋರೇಟ್ ಮಾಡಲೇ ಇಲ್ಲ ಕರೆಂಟ್ ಇಲ್ಲ ಅಂದರೆ ಏನು ಮಾಡೋಕ್ಕೂ ಮನಸ್ಸೇ ಬರಲ್ಲ ಅದು ನೈಟ್ ಟೈಮ್ ಅಲ್ವಾ ಫ್ರೆಂಡ್ಸು ಊರಿಂದ ಯಾರು ಬಂದಿದ್ದಾರೆ ಅಂದರೆ ನಮ್ಮ ಅಣ್ಣನ ಮಗ ಮತ್ತು ನಮ್ಮ ಅವ್ವ ಬಂದಿದ್ದಾರೆ ತುಂಬ ದಿನ ಆಗಿತ್ತು ನಮ್ಮ ಬಂದಿರಲಿಲ್ಲ ನಮ್ಮತ್ತಿಗೆ ಮಕ್ಕಳು ಬರ್ತಾರೋ ಅಂದ್ಕೊಂಡಿದೆ ಬಟ್ ನಮ್ಮ ಅವ್ವ ಮತ್ತು ನಮ್ಮ ಅಣ್ಣನ ಮಗ ಒ ಬಂದರು ನೋಡ್ಬೋದು ನೈಟು ಸಿಂಪಲ್ಲಾಗಿ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಬರ್ಡೇನ ಒಂದು ಚಾರ್ಜಿಂಗ್ ಬಲ್ಬ್ ತಂದಿದ್ದೆ ಬಟ್ ಅದ್ಯಾಕೋ ತುಂಬ ದಿನ ಬರಲೇ ಇಲ್ಲ ಅದು ಹಾಳಾಗಿತ್ತು ನೋಡ್ಬೋದು ಫ್ರೆಂಡ್ಸು ಇವರೇ ಮೂರು ಜನ ಮಕ್ಕಳು ಯಾರನ್ನು ಕರೆಯೋಕ್ಕೂ ಆಗಲಿಲ್ಲ ನೋಡಿದ್ರಲ್ಲ ಲಾಸ್ಟು ಬರ್ಡೇ ಸೆಲೆಬ್ರೇಟ್ ಎಲ್ಲ ನಮ್ಮ ಮನೆಯಲ್ಲಿ ಎಷ್ಟು ಜನ ಮಕ್ಕಳು ಇರ್ತಾರೆ ಅವ್ರ ಫ್ರೆಂಡ್ಸ್ನೆಲ್ಲ ಅಂತ ಆಸೆ ಇತ್ತು ಅವನಿಗೆ ಏನು ಮಾಡೋದು ಈಗ ಅಣ್ಣನ ಮಗ ಮತ್ತು ನಮ್ಮ ಅವ್ವ ಬಂದಿದ್ರು ಇವರು ಗೆಸ್ಟು ಬರ್ಡೇಗೆ ಏನು ಮಾಡೋದು ತುಂಬ ಖುಷಿಯಾಗಿದ್ದರು ಅವರು ಸಂಜೆವರೆಗೂ ಈ ರೀತಿ ಕರೆಂಟ್ ಇಲ್ದಂಗಾಗಿ ಬೇಜಾರಾಗಿಬಿಡ್ತು ಇದು ನೆಕ್ಸ್ಟು ಡೇ ಇದು ಸಾಟರ್ಡೆ ಫ್ರೆಂಡ್ಸ್ ಸಾಟರ್ಡೆ ದಿನ ಟಿಫನ್ ಎಲ್ಲ ಹಾಕಿ ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡ್ತಾಯಿದ್ವಿ ಲಾಸ್ಟ್ ಟೈಮ್ ಹೇಳಿದ್ನಲ್ವ ಹುಳ ಆಗಿದ್ವು ಅಂತ ಹಾಗಾಗಿ ನಮ್ಮ ಅವ್ವ ಬಂದಿತ್ತಲ್ವ ಹಾಗಾಗಿ ಇಬ್ಬರು ಸೇರಿಕೊಂಡು ಸ್ವಲ್ಪ ಕ್ಲೀನ್ ಮಾಡಿಡೋಣ ಅಂತ ಕ್ಲೀನ್ ಇದ್ದೀವಿ ಒಬ್ಬಳೆ ಅವತ್ತು ಮಾಡಿದ್ದೆ ಬೇಜಾರು ಒಬ್ಬಳೆ ಮಾಡೋದಕ್ಕೆ ಸೊ ಸ್ವಲ್ಪನೇ ಮಾಡಿ ಇಟ್ಕೊಂಡಿದ್ದೆ ಇನ್ನೂ ಸ್ವಲ್ಪ ಇತ್ತು ಇವತ್ತಷ್ಟು ಕ್ಲೀನ್ ಮಾಡಿ ಇಟ್ಕೊಳ್ತೀವಿ ಇಬ್ಬರು ಸೇರಿಬಿಟ್ಟು ಶನಿವಾರ ಬರೀ ಇದೇ ಆಯಿತು ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಇದೇ ಕೆಲಸ ಆಯಿತು ಮತ್ತು ನೆಕ್ಸ್ಟು ಭಾನುವಾರ ಅಂದರೆ ನಾನು ಜಾಸ್ತಿ ವಿಡಿಯೋ ಮಾಡಿಕೊಳ್ಳಿಲ್ಲ ಫ್ರೆಂಡ್ಸ್ ಇದು ಮತ್ತು ಭಾನುವಾರ ಮಾರ್ನಿಂಗ್ ಟಿಫನ್ನಿಗೆ ಬಜ್ಜಿ ಮಾಡಿದ್ದೆ ಜಾಸ್ತಿ ನಾನು ಭಾನುವಾರ ರಜೆ ದಿನದಲ್ಲಿ ನಾನು ಬಜ್ಜಿ ಅವಲಕ್ಕಿ ಮಂಡಕ್ಕಿ ಒಗ್ಗರಣೆ ಎಲ್ಲ ಮಾಡೋದು ಟೈಮ್ ಇರುತ್ತಲ್ವ ಹಾಗಾಗಿ ಇವತ್ತು ಬಜ್ಜಿ ಮಾಡಿದ್ದೀನಿ ಹಾಗೆ ಅವಲಕ್ಕಿ ಒಗ್ಗರಣೆ ಮಾಡಿದ್ದೀನಿ ತೋರಿಸಿದ್ದ ಅವಲಕ್ಕಿ ಮಾಡಿದ್ದೆ ನೋಡ್ಬೋದು ಫ್ರೆಂಡ್ಸ್ ಮಾರ್ನಿಂಗ್ ಟಿಫನ್ ಇದು ಫ್ರೆಂಡ್ಸ್ ಇವತ್ತು ಸಂಡೇ ಅಲ್ವಾ ಹಾಗಾಗಿ ಸ್ವಲ್ಪ ಲೇಟಾಗಿ ಟಿಫನ್ ಆಯಿತು ಇವತ್ತು ನೆಲ ಎಲ್ಲ ಒರೆಸಿ ಪೂಜೆ ಎಲ್ಲ ಮಾಡಾದ್ಮೇಲೆ ಟಿಫನ್ ಮಾಡಿ ತಿಂತ ಇದ್ದೀವಿ ಏನಾದರೂ ಅಡುಗೆ ಮಾಡಬೇಕು ಮತ್ತು ಫ್ರೈಡೇ ಅಮ್ಮ ಬಂದಿದ್ರಲ್ವ ಊರಿಂದನೇ ಮೀನು ತಂದಿದ್ರು ಮೀನು ಸಾಂಬಾರು ಮಾಡಿದ್ವಿ ಹಾಗಾಗಿ ಅದೇನೋ ರೆಸಿಪಿನ ತೋರಿಸ್ಲಿಲ್ಲ ನಾನು ಕರೆಂಟ್ ಬೇರೆ ಇರಲಿಲ್ಲಲ್ವ ಅವತ್ತು ಶುಕ್ರವಾರ ಹಾಗಾಗಿ ಮತ್ತೇನೂ ಸ್ಪೆಷಲ್ ತಂದಿಲ್ಲ ಇದು ಮಧ್ಯಾಹ್ನ ಟೈಮು ಮತ್ತು ಜೋಳದ ಹಿಟ್ಟು ರಾಗಿ ಹಿಟ್ಟು ಹಿಟ್ಟು ಮಷೀನ್ಗೆ ಹಾಕ್ಸ್ಕೊಂಡು ಬಂದಿದ್ವಿ ಅದನ್ನು ಜರಡಿ ಹಿಡಿದು ಡಬ್ಬಿಗೆ ಹಾಕಿ ಇಡ್ತಾಯಿದ್ದೆ ನಾನು ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಮಧ್ಯಾಹ್ನ ಸಂಡೇ ನುಗ್ಗೆಕಾಯಿ ಸಾಂಬಾರು ಮತ್ತು ಮುದ್ದೆ ರೈಸ್ ಮಾಡಿದ್ದೆ ನೋಡ್ಬೋದು ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಇನ್ನು ಸ್ವಲ್ಪ ಕುದ್ರೆ ರೆಡಿಯಾಗುತ್ತೆ ಬೇಳೆ ಮತ್ತು ನುಗ್ಗೆಕಾಯಿ ಹಾಕಿ ಮಾಡಿದ್ದೀನಿ ಮುದ್ದೆ ಮಾಡಿದ್ದೀನಿ ಅನ್ನ ಫ್ರೆಂಡ್ಸ್ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡೆ ನಮ್ಮ ಅಮ್ಮ ಏನು ಅಷ್ಟೊಂದು ಇಷ್ಟಪಡೋಲ್ಲ ಏನನ್ನು ಹಾಗೆ ಇವತ್ತು ಹಾಲು ಒಡೆದು ಹೋಗಿತ್ತು ಇವಾಗ ಬೇಸಿಗೆ ಅಲ್ವಾ ಹಾಗಾಗಿ ಸ್ವಲ್ಪ ಹಾಲು ಒಡೆದಿತ್ತು ಅದನ್ನೇ ಗಿಣ್ಣದ ಥರ ಮಾಡಿದ್ದೀನಿ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕಿಬಿಟ್ಟು ಅಡುಗೆ ಎಲ್ಲ ಆಗಿದೆ ಇನ್ನು ಪಾತ್ರೆ ತೊಳೆಯೋದಿದೆ ಪಾತ್ರೆ ತೊಳೆದ್ಬಿಟ್ಟು ಊಟ ಮಾಡಬೇಕು ಅತ್ತೆ ಒಣಮೆಣ್ಸಿನ್ಕಾಯಿ ತಂದಿದ್ರು ಅದನ್ನ ಒಣಗಿಸೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾಯಿದ್ದೀವಿ ಮುದ್ದೇನೊಕ್ಕೆ ಕೈ ಸಾಂಬಾರು ಮತ್ತು ರೈಸ್ ಮಾಡಿದ್ದೀನಿ ಅನ್ನಲ್ವ ಇದು ಬಂದು ಹಾಲು ಒಡೆದು ಹೋಗ್ಬಿಟ್ಟಿತ್ತು ರಾತ್ರಿ ಬಿಸಿನೇ ಮಾಡಿರಲಿಲ್ಲ ನಾನು ಹಾಗಾಗಿ ಇವಾಗ ಬೇಸಿಗೆ ಕಾಲಲ್ವ ಬೇಗ ಹಾಲು ಒಡೆದ್ಬಿಡುತ್ತೆ ಹಾಗಾಗಿ ನಮ್ಮ ಮಕ್ಕಳಿಗೆ ಒಡೆದ ಹಾಲು ಒಡಿತು ಅಂದರೆ ತುಂಬಾ ಖುಷಿ ಈ ಥರ ಗಿಣ್ಣದ ಥರ ಮಾಡಿಕೊಟ್ರೆ ತುಂಬಾ ರುಚಿಯಾಗಿರುತ್ತೆ ನನಗೂ ಅಷ್ಟೇ ತುಂಬ ಇಷ್ಟ ಇದು ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ಗಿಣ್ಣದ ಥರ ಮಾಡಿದ್ದೆ ನೋಡ್ಬೋದು ಊಟ ಮಾಡ್ತಾ ಇದ್ದೀವಿ ಎಲ್ಲರೂ ಮತ್ತು ಸಂಜೆ ಆಯಿತು ಬಜ್ಜಿ ಇತ್ತು ಬೆಳಗ್ಗಿದು ಬಜ್ಜಿ ಸ್ವಲ್ಪ ಅವಲಕ್ಕಿ ಅದನ್ನೇ ತಿಂದು ಚಹಾ ಕುಡಿದ್ವಿ ಫ್ರೆಂಡ್ಸು ಇವತ್ತಿನ ಬ್ಲಾಗ್ ಇದಾಗಿತ್ತು ಇದು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್